ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ನಾನಿಲ್ಲಿ ನನ್ನ ಮಗಳನ್ನು ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಇವಾಗ ರೆಡಿ ಹಾಕಿ ಹಾಕ್ತಾ ಇದ್ದೀನಿ. ನಾನು ಮೊದಲೇ ಡ್ರೆಸ್ ಕುರ್ತಾ ಹಾಕಿದ್ದೆ. ಇವಾಗ ಕೂದಲನ್ನು ಕಟ್ಟಿ ಆಮೇಲೆ ಸ್ವಲ್ಪ ಪೌಡ್ರ್ ಹಾಕಿ ಹೋಗಬೇಕು ಅಂತ ಇದ್ದೀನಿ. ಇವಾಗ 12:48 ಆಗಿದೆ. ನಾನು 1 ಗಂಟೆ ಆಸ್ಪಾಸಿಗೆ ಹೋಗ್ತೀನಿ, 10:00. ಅದಕ್ಕಿಂತ ಮುಂಚೆ ಹೋದರೆ ಅಲ್ಲಿ ಹೋಗಿ ಸುಮ್ಮನೆ ವೇಸ್ಟ್ ಏನೋ ಕಾಯಬೇಕಲ್ಲ ಅಂತ ಹೇಳಬೇಕು ಹೇಳಿಬಿಟ್ಟು ಇವಾಗ ನಿಧಾನವಾಗಿ ಹೋಗಬೇಕು ಅಂತ ಇದ್ದೀನಿ. ಇಲ್ಲಿ ನಾನು ಬೀಟ್ರೂಟ್ ಕಟ್ ಮಾಡ್ತಾ ಇದ್ದೀನಿ. ಹೀಗೆ ಇದನ್ನು ಮಾಡ್ತಾ ಇರಬೇಕಾದ್ರೆ, ನಾನು ಸಣ್ಣ ಇರಬೇಕಾದ್ರೆ, ನನ್ನ ಅಮ್ಮ ಕಟ್ ಮಾಡ್ತಿರ್ಬೇಕಾದ್ರೆ ಹೀಗೆ ಕೂತ್ಕೊಳ್ತಾ ಇದ್ದೆ. ಏನಕ್ಕೆ ಅಂತಂದರೆ ಅದನ್ನು ಏನು ಲಿಪ್ಸ್ಟಿಕ್ ಥರ ಹಚ್ಕೊಳ್ಳೋಕ್ಕೆ. ಹಾಗೆ ಇವಾಗ ನನ್ನ ಮಗಳ ಹತ್ರ ನಾನು ಅದನ್ನು ಹೇಳ್ತಾ ಇದ್ದೀನಿ. ಅದಕ್ಕೆ ಅವಳು ನನ್ನ ಹತ್ರ ಇಲ್ಲಿ ಕೂತ್ಕೊಂಡು ಕಲರ್ ನೋಡ್ತಾ ಇದ್ದಾಳೆ. ಅವಳಿಗೆ ಕಲರ್ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಸಣ್ಣ ಇರಬೇಕಾದ್ರೆ ನಾವು ಇದನ್ನು ಲಿಪ್ಸ್ಟಿಕ್ ಥರ ಯೂಸ್ ಮಾಡ್ತಾ ಇದ್ವಿ ಅಂತ. ಹಾಗೆ ನಾನು ಅವಳಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಸಣ್ಣ ಪೀಸನ್ನು ಇಟ್ಕೊಂಡು ಹೋಗಿ ಕನ್ನಡಿ ಹತ್ರ ನಿಂತ್ಕೊಂಡು ಹಾಕಿ ಬಂದು ನನಗೆ ತೋರಿಸ್ತಾ ಇದ್ದಾಳೆ, ನೋಡಿ ಅಮ್ಮ ನಾನು ಲಿಪ್ಸ್ಟಿಕ್ ಹಚ್ಚಿದೆ ಅಂತ. ನನ್ನ ಮಗಳಿಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಇವಾಗ ನಾನು ಸ್ವಲ್ಪ ಹೆಚ್ಚು ಡಾರ್ಕ್ ಆಗಿ ಹಚ್ಚಿದೆ ಅವಳಿಗೆ. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. 1:30 ಆಗ್ತಾ ಇದೆ. ಬರಬೇಕಾದ್ರೆ ಬೀಟ್ರೂಟ್ ತಗೊಂಡು ಬಂದೆ. ಇಲ್ಲಿ ನೋಡಿ ಏನಾಗಿದೆ ಅಂತ. ಹೀಟಿಂದ ಏನೋ ಗೊತ್ತಿಲ್ಲ ನನಗೆ. ನಾನು ನಿಮಗೆ ಹೇಳಿದ್ದೆ ಅಲ್ಲ, ನನಗೆ ನೆಗಡಿ ಮತ್ತು ಜ್ವರ ಎಲ್ಲ ಇತ್ತು ಅಂತ. ಹಾಗೆ ಬೀಟ್ರೂಟ್ ಇದು ಕೈ ತೊಳಿಲಿಲ್ಲ, ಇನ್ನು ತೊಳಿಬೇಕಷ್ಟೇ. ಎಲ್ಲ ಇದು ಮಾಡಿಟ್ಟಿದ್ದೀನಿ. ಇಲ್ಲಿ ಇದೆ, ಅರ್ಧ ತುಂಡು ಇದೆ, ಅದರಲ್ಲಿ ಲಿಪ್ ಬಾಮ್ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೋಸ್ಕರ ಅದನ್ನ ಹಾಗೆ ಇಟ್ಟಿದ್ದೀನಿ. ನೋಡೋಣ ಇವಾಗ ಮಾಡಬೇಕು ಅಂತ ಇದ್ದೀನಿ. ಇವಾಗ ನಾನು ಇದರ ಪಲ್ಯ ಮಾಡಬೇಕು ಅಂತ ಇದ್ದೀನಿ. ನಾವು ಉಪ್ಪು ಕರಿ ಅಂತ ಹೇಳ್ತೀವಿ ಇವತ್ತು. ಈಗ ಆಗ ಹೋಗ್ಬೇಕಾದ್ರೆ ನಾನು ಇದು ಮಾಡಿದ್ದೆ, ಏನು ಗೊತ್ತಾ, ಗಂಜಿ ಮಾಡಿ ಹೋಗಿದ್ದೆ. ಅದನ್ನು ಇದು ಮಾಡಿರಲಿಲ್ಲ. ನನ್ನ ಮನೆ ನೋಡಿ ಹೇಗಿದ್ದೆ ಅಂತ, ಜಸ್ಟ್ ಒಂದು ಲುಕ್ ನೋಡಿ ನಮ್ಮ ಹೇಗಿದೆ ಅಂತ ನೋಡಿ. ಫುಲ್ಲು ಕಿಚನ್ ಏನು ಸರಿಯಿಲ್ಲ, ಎಲ್ಲ ಇದಾಗೋಗಿದೆ. ಹಾಗೆ ನಾನು ನಿಮ್ಮ ಹತ್ರ ಹೇಳಿದ್ದಲ್ಲ, ನಾನು ಡಾಕ್ಟರ್ ಹತ್ರ ಹೋಗ್ತೀನಿ ಅಂತ. ಹಾಗೆ ಡಾಕ್ಟರ್ ಹತ್ರ ಹೋಗಿದ್ದೆ. ಗ್ಯಾಸ್ಟ್ರಿಕ್ ಅಲ್ಲಿ ಅವ್ರು ಮದ್ದು ಕೊಟ್ಟರು. ಆಮೇಲೆ ಅವರಂದು ನಿಮ್ಮಲ್ಲಿ ರಕ್ತ ಕಡಿಮೆ ಇದೆ ಅಂತ. ಅದಕ್ಕೆ ನಾನು ಇವತ್ತು ಬರಬೇಕಾದ್ರೆ ಬೀಟ್ರೂಟ್ ತೊಗೊಂಡು ಬಂದೆ. ನೋಡೋಣ ಏನೆಲ್ಲ ಆಗ್ತಾ ಉಂಟು, ಏನೆಲ್ಲ ಆಗ್ತಾ ಉಂಟು ಏನು ಅಂತಲೇ ಗೊತ್ತಾಗೋದಿಲ್ಲ. ನನ್ನ ಬಾಡಿಯಲ್ಲಿ ಫುಲ್ಲು ಇದಾಗ್ತಾ ಇದೆ, ಏನು ಅಂತ ಗೊತ್ತಿಲ್ಲ. ಅವಾಗವಾಗ ನನಗೆ ಏನು ಏನು ಅವಾಗವಾಗ ತಲೆ ಸುತ್ತಿದಾಗೆಲ್ಲ ಆಗ್ತಾ ಇದೆ. ನೋಡೋಣ ಏನು ಮಾಡೋದು ಅಂತ. ಇಲ್ಲಾಂದರೆ ಬೇರೆ ಕಡೆ ಒಂದು ಒಳ್ಳೆ ಡಾಕ್ಟ್ರನ್ನ ನೋಡಿ ತೋರಿಸ್ಬೇಕು ಅಂತ ಇದ್ದೀನಿ. ಬನ್ನಿ ಇವಾಗ ನಾನು ಇದನ್ನ ಪಲ್ಯ ಮಾಡೋಣ. ಮಾತಾಡ್ತಾ ಕೂತ್ಕೊಂಡ್ರೆ ನಿಮ್ಮ ಜೊತೆ ಮಾತಾಡ್ತಾನೆ ಇರ್ತೀನಿ. ಮತ್ತೆ ಕರಿಬೇವಿನ ಎಲೆ ತೊಗೊಂಡು ಬಂದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಬನ್ನಿ ಇವಾಗ ಇಲ್ಲಿ ಇವಾಗ ನಾನೊಂದು ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನ್ ನಮ್ಮ ಆರ್ಡಿನರಿ ಆಯಿಲ್ ಬರುತ್ತಲ್ವ, ಅದನ್ನು ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದರೆ ಒಳ್ಳೆಯದಿತ್ತು, ಬಟ್ ಬೆಳ್ಳುಳ್ಳಿ ಮುಗ್ದೋಗಿದೆ, ಗೊತ್ತೇ ಇರಲಿಲ್ಲ, ಇನ್ನು ತರಬೇಕಷ್ಟೇ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಕಡಲೆಬೇಳೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಟೇಸ್ಟ್ ಬೇರೆ ರೀತಿ ಬರಲಿ ಅಂತ ಹೇಳಿಬಿಟ್ಟು. ಆಮೇಲೆ ಕರಿಬೇವು, ಸೊ ಮನೆಯಲ್ಲೇ ಆಗಿರೋದ್ರಿಂದ ಕರಿಬೇವು ತುಂಬ ಈಸಿಯಾಗಿ ಸಿಗುತ್ತೆ ಅಲ್ವಾ. ಆಮೇಲೆ ಈರುಳ್ಳಿ, ಒಂದು ಸಣ್ಣ ಈರುಳ್ಳಿಯನ್ನು ಹೆಚ್ಚಾಕಿದ್ದೀನಿ. ಆಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋತೀನಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ. ಆಮೇಲೆ ಇವಾಗ ಬೀಟ್ರೂಟ್ನ ಹಾಕ್ತಾ ಇದ್ದೀನಿ. ಬೀಟ್ರೂಟ್ ಕಲರ್ ಎಷ್ಟು ಚೆನ್ನಾಗಿದೆ ಅಲ್ಲ, ನನಗಂತೂ ತುಂಬ ಇಷ್ಟ ಆಯಿತು ಬೀಟ್ರೂಟ್ ಕಲರು. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಇದು ಎಣ್ಣೆ ಇದೆಯಲ್ವಾ, ಅದರಲ್ಲಿ ಸ್ವಲ್ಪ ಬೇಯಲಿ ಅಂತ ಹೇಳಿಬಿಟ್ಟು ಹಾಗೆ ಇಡ್ತಾ ಇದ್ದೀನಿ ನಾನು ಇದನ್ನ.
ಇವಾಗ ಇದಕ್ಕೆಲ್ಲ ಮಸಾಲೆಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅರಿಶಿನ ಹುಡಿ, ಆಮೇಲೆ ಮೆಣಸಿನ ಹುಡಿ, ಆಮೇಲೆ ಕೃಷ್ಣ ಭಟ್ಟ ಅಡುಗೆರ ಒಂದು ಮಸಾಲೆ ಇತ್ತು ಅದನ್ನು ಹಾಕಿದ್ದೀನಿ, ಅದು ವೆಜ್ ಇದ್ರದೆ. ಆಮೇಲೆ ಸ್ವಲ್ಪ ಇದಕ್ಕೆ ಗರಂ ಮಸಾಲ ಕೂಡ ಹಾಕಿದ್ದೀನಿ ಟೇಸ್ಟ್ ಸ್ವಲ್ಪ ಬರಲಿ ಅಂತ. ಆಮೇಲೆ ಇವಾಗ ಇದಕ್ಕೆ ನೀರು ಹಾಕಿದ್ದೀನಿ. ನೀರು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು. ಇದು ಬೀಟ್ರೂಟ್ ಯಾವಾಗಲೂ ತುಂಬ ಸಿಹಿ ಇರುತ್ತೆ ನೋಡಿ, ಹಾಗಾಗಿ ಇವಾಗ ರೆಡಿಯಾಗಿದೆ ತೆಂಗಿನ ತುರಿ ಕೊನೆಯದಾಗಿ. ಓಕೆ, ಅದು ಆಗ್ತಾ ಇರಲಿ. ಇವಾಗ ಗಂಟೆ 3 ಗಂಟೆಗೆ 5 ನಿಮಿಷ ಇದೆ. ನಾನು ಪಾತ್ರೆಗಳನ್ನೆಲ್ಲ ಹೊರಗಿಟ್ಟಿದ್ದೀನಿ ನೋಡಿ. ಆದಷ್ಟು ಬೇಗ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು. ಹಾಗೇನೇ ಅಲ್ವಾ, ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲದೆ ಆದರೆ ಎಲ್ಲ ಕೆಲಸಗಳು ಪೆಂಡಿಂಗ್ ಉಳಿದೋಗುತ್ತೆ. ಆಮೇಲೆ ಏನು ಮಾಡಬೇಕು, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು ಅಂತಲೇ ಅನಿಸುತ್ತೆ. ಇವಾಗ ಊಟ ಮಾಡಿದ್ಮೇಲೆ ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ. ಏನೋ ನನಗೆ ಕೈಕಾಲಲ್ಲಿ ಏನೋ ಬಲ ಇಲ್ಲದಾಗೆ ಅನಿಸ್ತಾ ಇದೆ, ನನಗೆ ಗೊತ್ತಿಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ. ಹಾಗೆ ನನ್ನ ಮಗಳನ್ನ ಕರ್ಕೊಂಡು ಬರೋಕ್ಕೆ ಹೋಗಿದ್ದೆ ಅಲ್ವಾ ಆ ಅಂಗಡಿಯಲ್ಲಿ, ನಾನು ಯಾವತ್ತು ಆ ಅಂಗಡಿಯಲ್ಲೇ ನಿಲ್ಲೋದು. ಸೊ ಅವರಲ್ಲಿ ಒಂದು ಸೋಡಾ ಶರ್ಬತ್ ಮಾಡಿ ಕೊಡಲಿಕ್ಕೆ ಹೇಳಿದೆ, ಅವರು ಅದು ಮಾಡಿ ಕೊಟ್ಟರು. ಅದನ್ನು ಕುಡಿದ ಮೇಲೆ ಏನೋ ನನಗೆ ಸ್ವಲ್ಪ ಇದಾಯಿತು. ಬಟ್ ಇದು ನೋಡಿ ತುಂಬ ರೆಡ್ ಆಗಿದೆ ನೋಡಿ, ಏನು ಹಚ್ಚೋದು ಇದಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನು ತುಂಬ ರೆಡ್ ರೆಡ್ ಕಾಣ್ತಾ ಇದೆಯಲ್ಲ ಮೂಗು. ಶೀತ ಅದು ಅಷ್ಟು ಹೀಟಾಗಿ ಹೋಗಿದೆ, ಐ ಥಿಂಕ್ ನನ್ನ ಬಾಡಿ ತುಂಬ ಹೀಟಾಗಿ ಹೋಗಿದೆ ಅಂತ ಅನಿಸ್ತಾ ಇದೆ. ಎಳ್ಳು ಜ್ಯೂಸ್ ಮಾಡಿ ಕುಡಿದೆ, ಎಳ್ಳು ತುಂಬ ಒಳ್ಳೆಯದಲ್ವಾ, ಎಳ್ಳು ಜ್ಯೂಸ್ ಮಾಡಿ ಕುಡಿದೆ, ನೋಡೋಣ ಹೇಗಾಗುತ್ತೆ ಅಂತ. ಬಿಸಿಲು ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು, ಬಟ್ಟೆ ನೋಡಿ ಅರ್ಧ ಮೇಲೆ ಇದೆ, ಅರ್ಧ ಏನು ಬೇಕಾದರೂ ಆಗಲಿ, ನಾನು ಮಾತ್ರ ರೆಸ್ಟ್ ತೊಗೊಳ್ತೀನಿ. ಇವಾಗ 3 ಗಂಟೆ ಆಗಿದೆ, ನೋಡಿ 3 ಗಂಟೆಗೆ 5 ನಿಮಿಷ ಇದೆ. ಸೊ 3:30 ಒಳಗೆ ಊಟ ಎಲ್ಲ ಮಾಡಿ ಆಗುತ್ತೆ, ಆನಂತರ ಮಲಗ್ತೀನಿ. 4 ಗಂಟೆ ತನಕ ಮಲಗ್ತೀನಿ. 4 ಗಂಟೆ ಮೇಲೆ ಪಾತ್ರೆ, ಆಮೇಲೆ ನನಗೆ ಸ್ವಲ್ಪ ನಾನು ಓಡಿಸಲಿಲ್ಲ, ತುಂಬ ದಿವಸ ಆಯ್ತು ಓಡಿಸದೆ. ಹಾಯ್ ಅನು. ಹಾಯ್. ಅವ್ರು ನೋಡಿದ್ದಾರೆ. ಸೊ ಬಟ್ಟೆಗಳೆಲ್ಲ ಪೆಂಡಿಂಗ್ ಇತ್ತು ಮಡಚೋದಕ್ಕೆ. ಇದು ಇವತ್ತು ನಾನು ಒಗ್ದ ಬಟ್ಟೆ ಕೂಡ ಇತ್ತು, ಮೊನ್ನೆ 2 ದಿವಸ ಒಗ್ದ ಬಟ್ಟೆ ಕೂಡ ಇದರಲ್ಲಿ ಹಾಕಿದ್ದೀನಿ, ಒಟ್ಟಿಗೆ ಮಡಚ್ತೀನಿ ಅಂತ ಹೇಳಿಬಿಟ್ಟು. ಇವತ್ತು ಒಂದೇ ಕೆಲಸ ಮಾಡಿದ್ದು ನಾನು, ಅದು ಏನು ಅಂತಂದರೆ ಒಗ್ದದ್ದು ಮಾತ್ರ, ಇನ್ನೂ ನಾನು ಪಾತ್ರೆ ಎಲ್ಲ ಇನ್ನೂ ತೊಳೆಬೇಕಷ್ಟೆ. ಹಾಗೆ ನನ್ನ ಮಗಳಿಗೆ ಈ ಹೇರ್ ಬ್ಯಾಂಡ್ ತುಂಬ ಇಷ್ಟ, ತುಂಬ ದಿವಸದಿಂದ ಹೇಳ್ತಾ ಇದ್ಲು ಕಟ್ಟಾಯಿತು ಅಂತ. ಅದಕ್ಕೆ ಇವತ್ತು ನಾನು ಫೆವಿಕ್ ಫಾಸ್ಟ್ ಗಮ್ ಇದೆಯಲ್ಲ ಅದನ್ನು ತೊಗೊಂಡು ಬಂದು ಫಿಕ್ಸ್ ಮಾಡಿದ್ದೀನಿ. ಹಾಗೆ ಅವಳಿಗೆ ತುಂಬ ಖುಷಿಯಾಯಿತು. ಇನ್ನು ಸ್ಕೂಲಿಗೆ ಹೋಗಬೇಕಾದ್ರೆ ಅದನ್ನೇ ಹಾಕ್ಕೊಂಡು ಹೋಗ್ತಾಳೆ. ಸ್ಕೂಲಲ್ಲಿ ಮಕ್ಕಳು ತೆಗಿತಾರೆ ಅಲ್ವಾ, ಸೊ ಅದು 2 ಸಲ ಆ ರೀತಿ ಮಾಡಿ ಕೊಟ್ಟಿದ್ದೆ, 2 ಸಲ ಕೂಡ ಕಟ್ ಮಾಡಿ ತಂದು ವಾಪಸ್ ತಂದು ಕೊಟ್ಲು. ಅದಕ್ಕೆ ಇವತ್ತು ನನಗೆ ಅನಿಸ್ತು ಮಾಡುವ ಅಂತ, ಫಿಕ್ಸ್ ಮಾಡುವ ಅದನ್ನು ಅಂತ. ಹಾಗೆ ಇವಾಗ ನಾನು ಇಲ್ಲಿ ಎಲ್ಲ ತೆಗಿತಾ ಇದ್ದೀನಿ, ಬಿಕಾಸ್ 6 ಗಂಟೆ ಮುಂಚೆ ಎಲ್ಲ ಮಾಡಬೇಕು ಅಂತ ಇದೆ ಅಲ್ವಾ, ಗುಡಿಸಿ ಮತ್ತೆ ಗುಡಿಸಬಾರ್ದು ಅಂತ. ಅದಕ್ಕೋಸ್ಕರ ಇವಾಗ ನಾನಿಲ್ಲಿ ಇದನ್ನ ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ, ಅಂದರೆ ನನಗೆ ಇವತ್ತು ಒರೆಸಲಿಕ್ಕಿದೆ ಅದಕ್ಕೋಸ್ಕರ. ಹಾಗೆ ನಾನು ನಿಮಗೆ ತಿಳಿಸಿದ್ದೆ, ನಾನು ಡಾಕ್ಟರ್ ಹತ್ರ ಹೋಗಿದ್ದೆ ಗ್ಯಾಸ್ಟಿಕ್ಗೆ ಅಂತ ಹೇಳಿ. ಅವರು ಎಲ್ಲ ಕೇಳಿದರು ನಿಮ್ಮ ಪೀರಿಯಡ್ಸ್ ಎಲ್ಲ ಹೀಗಾಗ್ತಾ ಇದೆ ಅಂತ. ಈ ತಿಂಗಳಲ್ಲಿ ನನಗೆ ಸ್ವಲ್ಪ ಲೇಟ್ ಆಯಿತು, ಅಂದರೆ 12 ತಾರೀಕಿಗೆ ಹಾಕಬೇಕಿತ್ತು. ಅದಕ್ಕೆ ಅವರಂದರು ನೀವು ಪ್ರೆಗ್ನೆಂಟ್ ಆಗುವ ಚಾನ್ಸ್ ಇದೆ ಅಂತ ಕೂಡ ಹೇಳಿದರು. ಬಟ್ ನನಗೆ ಆ ರೀತಿ ಅನಿಸ್ತಾ ಇಲ್ಲ, ಆ ರೀತಿ ಆಗ್ತೀನಿ ಅಂತ ಹೇಳಿಬಿಟ್ಟು ನೋಡೋಣ ಏನು ಏನು ಅಂತ ಹೇಳೋಕ್ಕಾಗಲ್ಲ ನನಗೆ ಇವಾಗ. ಜಸ್ಟ್ ಅವ್ರು ಹೇಳಿದರು ಹಾಗೆ ಆಗಬಹುದು ಅಂತ. ಬಟ್ ನೋಡೋಣ. ನಂದು ಅಂತಂದರೆ ಪೀರಿಯಡ್ಸ್ ಅಂತಂದರೆ ನನಗೆ ಮಂತ್ಲಿ ಕೆಲವೊಮ್ಮೆ ಆಚೀಚೆ ಆಗುತ್ತೆ ಹೆಚ್ಚಾಗಿ. ಸೊ ಹಾಗೆ ನನಗೆ ಅಷ್ಟೊಂದು ಇದು ಇಲ್ಲ ನಾನು ಪ್ರೆಗ್ನೆಂಟ್ ಆಗಬಹುದು ಅಂತ. ಬಟ್ ಹೇಳೋಕ್ಕಾಗಲ್ಲ ಅಲ್ವಾ, ನಮ್ಮ ಹೇಗೆ ಸಮಯ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ನೋಡೋಣ ಏನಾಗುತ್ತೆ ಅಂತ. ಹಾಗೆಯೇ ನನಗೆ ಅದೇ ತಲೆ ಸುತ್ತು ಕೂಡ ಬರ್ತಾ ಇದೆ ಅಲ್ವಾ, ಅದಕ್ಕೆಲ್ಲ ಕೇಳಿಬಿಟ್ಟು ಅವರು ಕೂಡ ಅದೇ ರೀತಿ ಅಂದರು. ಜಾಸ್ತಿ ನನಗೇನು ಕೊಡೋಕ್ಕಾಗಲ್ಲ ನಿಮಗೆ, ನಿಮ್ಮ ಪಿರಿಯಡ್ಸ್ ಎಲ್ಲ ಆಗಲಿ, ಆಮೇಲೆ ಬೇಕಾದ್ರೆ ನಿಮಗೆ ಮದ್ದು ನಾನು ಕೊಡ್ತೀನಿ ಅಂತ. ಸೊ ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಭೇಟಿಯಾಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.